ಸಿನಿಮಾ ಅನ್ನೋದನ್ನು ಬಿಟ್ಟೆ, ಸಿನಿಮಾ ಅನ್ನೋದನ್ನು ಬಿಟ್ಟ ಮೇಲೆ ಈ ಸಿನಿಮಾಗಾಗಿ ಮಾಡ್ಕೊಂಡು ಕಮಿಟ್ಮೆಂಟ್ಗಳಿತ್ತಲ್ಲ, ಅದು ತುಂಬ ನಮ್ಮನ್ನು ನನ್ನನ್ನು ಹಿಂಸೆ ಮಾಡೋದು ತುಂಬ. ಅದನ್ನು ಯಾವ ನಿರ್ದೇಶಕನು ಫಸ್ಟ್ ಸಿನಿಮಾ ಅಂತ ಅಂದ್ಕೊಂಡು ಆಸೆ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಾರ್ದು. ಆಗಲಿಲ್ವಾ, ಬಿಟ್ಬಿಡ್ಬೇಕು ಅಷ್ಟೇ ನಾನು ಹೇಳೋದು. ನಾನು ಬಟ್ ನನ್ನಂಥವ್ರು ಏನು ಮಾಡ್ತೀವಿ ಅಂತಂದ್ರೆ, ಆ ಟೈಮ್ನಲ್ಲಿ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರು ಆ ಟೈಮ್ನಲ್ಲಿ ಅಯ್ಯೋ ಮುಗಿದ್ಬಿಟ್ರೆ ಏನೋ ಒಂದು ಆಗ್ಬಿಡುತ್ತಲ್ಲ, ನನ್ನ ಕನಸನ್ನು ಇದು ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಮಾಡಿಕೊಂಡೆ. ಅದು ತೀರಾ ಒಂದು 4-5 ವರ್ಷಗಳ ಕಾಲ ನನ್ನನ್ನು ಕಾಡಿಸ್ತದೆ, ಕೊನೆಗೂ ಹೇಗೋ ಎಲ್ಲವನ್ನು ಮುಗಿಸಿ. ಬಟ್ ಅದು ಅಲ್ಲಿವರೆಗೂ ಆ ಹಂತದಲ್ಲೇ ಈ ಪ್ರಪಂಚ ಬೇಡ, ಇನ್ನು ಇದ್ರ ಸವಾಸ ಸಾಕು, ಇನ್ನು ಆಗೋದಿಲ್ಲ ನನ್ನ ಕೈಯಲ್ಲಿ ಬೇಡ ಅಂತ ತೆಗೆದಿಟ್ಟು ನಾನು ಒಂದು ದಿವಸ ಎಲ್ಲನೂ ಮರೆತು ಹೊರಟುಬಿಟ್ಟಿದ್ದೆ ಸರ್. ಅಲ್ಲೊಂದು ಮತ್ತೊಂದು ಏನೋ ಒಂದು ಘಟನೆ ಅದನ್ನು ಹೇಳ್ಕೊಳೋಕ್ಕಾಗದಿರೋದು, ಆ ಘಟನೆ ಮತ್ತೆ ನನ್ನನ್ನು ವಾಪಸ್ ಬದುಕಿಸ್ತು ಅಂತ ಹೇಳ್ಬೋದು ಅಷ್ಟೇ. ಅವತ್ತು ಮುಗಿದೋಗಿತ್ತು, ಎಲ್ಲನೂ ತೆಗೆದಿಟ್ಬಿಟ್ಟಿದ್ದೆ, ಎಲ್ಲನೂ ಆಗೋಗಿತ್ತು, ವ್ಯಾಯ್ ಇನ್ನು ಬೇಡ, ಇನ್ನು ಜೀವನ ಸೋತಾಯಿತು, ಇಷ್ಟು ಹಿಂಸೆಗಳನ್ನು ಅನುಭವಿಸಿದ್ವಿ, ಇನ್ನು ಇರಬಾರ್ದು. ಬಟ್ ಆಮೇಲೆ ಬದುಕು ಒಂದು ಇನ್ನೊಂದು ಹಂತಕ್ಕೆ ಚೇಂಜ್ ಆಗ್ತಾ ಹೋಗ್ತು. ಆ ವ್ಯಕ್ತಿ ಅವರು ನನ್ನ ಲೈಫ್ನಲ್ಲಿ ಒಂದು ಬದಲಾವಣೆ, ನಾನು ಬೇರೆ ರೀತಿಯಿದೆ, ಮತ್ತು ಬೇರೆ ಬೇರೆ ಮತ್ತು ಸಿನಿಮಾ ಬಿಟ್ಟು ಬೇರೆ ಕಡೆ ನಾನು ನನ್ನ ಜೀವನನ ನಾನು ರೂಪಿಸ್ಕೊಳ್ತಾ ಹೊರಟೆ. ಸರ್, ಇದು ಅವರ ಬಾಂಧವ್ಯ ಅಂತಂದಾಗ ಸರ್, ಇನ್ನೂ ನಾನಾಗಲೇ ಹೇಳೋದಲ್ಲ, ನನಗೆ ಮಲ್ಲಿಗೆ 2ನೇ ಸಿನಿಮಾ 3ನೇ ಸಿನಿಮಾದಲ್ಲಿ ಅಂಬರೀಶ್ವರನ್ನ 5 ಸಿನಿಮಾಗಳವರೆಗೂ ಮಾಡಿದ್ದೀವಿ ಅಂಬರೀಶ್ವರ್. ಆವಾಗಲೇ ಹೇಳ್ತಾಯಿದ್ರು, ಏಯ್ ಇನ್ನು ಒಂದು ಹೀರೋ ಸರೋವರದಲ್ಲಿದೆ ನೋಡು ಹೆಂಗಿದೆ ಅಂತ ಹೇಳ್ತಾಯಿದ್ರು. ನಮಗೆಲ್ಲ ಅವಾಗೆಲ್ಲ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ, ಬಟ್ ಎಲ್ಲರಿಗೂ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ಸ್ ಹತ್ರ ಎಲ್ಲ ಹೇಳಿರೋರು, ಯಾರು ರಾಜನ್ ಸಿಂಗ್ ಬಾಬು ಅವರೆಲ್ಲ ಬರ್ತಿದ್ರು, ವಿಜಯಲಕ್ಷ್ಮಿ ಸಿಂಗ್ ಅವರು, ಅಂದ್ರೆ ಇನ್ನೊಬ್ಬ ಇದಾನೆ ನೋಡು ಹೀರೋ ಬರ್ತಾರೆ, ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಒನ್ಸ್ ನಾವೆಲ್ಲ ಅವಾಗ ಇಂಡಸ್ಟ್ರಿ ಅದು ಅಂದರೆ ಅವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲ, ಅವರೆಲ್ಲ ಅಪ್ಪಾಜಿ ಮತ್ತು ಇವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅವರು. ಸೊ ಅವ್ರದ್ದೇ ಬೇರೆದೇ ಒಂದು ರಿಲೇಷನ್ಶಿಪ್ ಇತ್ತು. ಇವತ್ತು ನೀವು ನೋಡ್ಬೋದು ಸರ್, ಅಂಬರೀಶ್ನ ಯಾವಾಗಲೂ ಮಾಮ ಅಂತಲೇ ಕರೀತಾರೆ, ಅವ್ರು ಇರಲಿ ಇಲ್ಲದೇ ಇರಲಿ ಆ ಒಂದು ಪ್ರೀತಿ ಇದ್ದೇ ಇದೆ. ಅಲ್ಲಿ ನಾವು ಒಂದಷ್ಟು ಕೆಲಸಗಳು ಏನಾದರೂ ಶೂಟಿಂಗ್ಗಳ ಇತ್ತು ಅಂತಂದರೆ ಸರೋವರಲ್ಲೇ ಮಾಡ್ತಾಯಿದ್ದು ನಾವು, ಸರೋವರ ಹೋಟ್ಲುಗಳಲ್ಲಿ ಅದು ಅಲ್ಲಿ ಅಲ್ಲಿ ಶೂಟಿಂಗು ಅದು ಇದು ಏನಾದರೂ, ಅಂದರೆ ರೆಸ್ಟೋರೆಂಟ್ ಎಲ್ಲ ಹೊರಗಡೆ ಎಲ್ಲ ಚೆನ್ನಾಗಿತ್ತಲ್ಲ, ಡಿಸ್ಕಷನ್ಸ್ಗಳೆಲ್ಲ ಅಲ್ಲೇ ಆಗ್ತಾಯಿತ್ತು, ಪ್ರೊಡ್ಯೂಸರ್ಸ್ ಮೀಟಿಂಗ್ಗಳೆಲ್ಲ ಅಲ್ಲೇ ಆಗ್ತಾಯಿತ್ತು, ಎಷ್ಟೋ ಹೀರೋಗಳಿಗೆ ಅಲ್ಲಿ ಕತೆ ಹೇಳಿದ್ದೀವಿ. ಆ ಬಂದಿದ್ರೆ ಆವಾಗಲೇ ಸರ್ನ ನಾನು ಅಲ್ಲಿ ನೋಡಿದ್ದೆ 2-3 ಸಲ. ಅವರಿನ್ನೂ ಈ ಕಡೆ ಇನ್ನೂ ಇದಾಗಿರಲಿಲ್ಲ, ಅವರು ಕಾಲೇಜು ಸಮಯದಲ್ಲಿ ನಾವು ನೋಡಿದ್ವಿ, ಅವ್ರಿಗೇನು ಅವ್ರು ನಮ್ಮನ್ನು ನೋಡಿರಲಿಲ್ಲ, ಯಾಕಂದರೆ ನಾವು ನಮ್ಮ ಸಿನಿಮಾ ಅದು ಇದು ಅವಾಗ ಹೇಳ್ತಾಯಿದ್ರು ಈ ಥರ ಇವರು ಸರೋವರ ಇವ್ರದ್ದು ಮಗ ಸಂಜೀವಪ್ಪ. ಆಮೇಲೆ ಸರ್ ಹೇಳಿದ್ದು ಅದು ಎಲ್ಲವೂ ಲಿಂಕ್ ಆಗ್ತಾ ಬಂತು, ಆಮೇಲೆ ಬೆಳೀತಾ ಹೋಯಿತು ಸರ್. ಇದು ರಂಗ SSLCಗಿಂತ ಮುಂಚೆನೇ ಅಲ್ಲ, ಯಾವುದೋ ಒಂದು ನಾರ್ಮಲ್ ಆಗಿ ಸಿನಿಮಾ ಇದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಆಗಿದ್ದು, ಬೇರೆ ವಿಷಯಗಳಿಗೆ ನಾನು ಸಿನಿಮಾ ಕೆಲಸ ಮಾಡದೇ ಇದ್ರೂ ನಮಗೆ ಇದರಲ್ಲಿ ಒಂದು ಭೇಟಿ ಆಯಿತು. ಆಮೇಲೆ ಚಾರಿಟೇಬಲ್ ಸೊಸೈಟಿ ಅಂತ ಬಂದ ಮೇಲೆ ನನ್ನ ಕೆಲಸಗಳನ್ನು ಮಾಡ್ತೆ. ಅದಕ್ಕಿಂತ ಮುಂಚೆ ನಾನು ಬರೀ ಅವ್ರನ್ನ ಬೇರೆ ಬಸ್ ಫ್ರೆಂಡ್ಶಿಪ್ಪಲ್ಲಿ ನನ್ನ ಮತ್ತು ಅವ್ರದ್ದು ಬೇರೆ ಬೇರೆ ಕೆಲಸಗಳ ಬಗ್ಗೆ ಇತ್ತು. ಒನ್ಸ್ ಇದು ಚಾರಿಟೇಬಲ್ ಸೊಸೈಟಿ ಅಂತ ಆದಮೇಲೆ ಚಾರಿಟೇಬಲ್ ಸೊಸೈಟಿ, ಯಾಕೆಂದರೆ ಅವರು ಎಷ್ಟೋ ಕೆಲಸಗಳನ್ನು ನಾನು ನೋಡಿದ್ದೀನಿ ಮಾಡ್ತಾಯಿದ್ರು, ಕರೆಕ್ಟ್ ವೇಲಿ ಹೋಗ್ತಾಯಿತ್ತು, ಇನ್ನೊಂದಷ್ಟು ಆ ಕಡೆ ಈ ಕಡೆ ಆಗೋದು. ಬಟ್ ಅವಾಗ ಏನಂತಂದರೆ ಸರ್, ಈಗ ಏನಾದರೂ ಒಂದು ಸಹಾಯ ಅಂತ ಮಾಡಿದಾಗ ಅದು ಒಂದು ಅಫಿಷಿಯಲ್ಲಾಗಿ ಒಂದು ಸಂಸ್ಥೆ ಮಾಡಿದಾಗ ಅದು ಬರೀ ಅಭಿಮಾನಿಗಳಿಗಲ್ಲದೆ ಎಲ್ಲರಿಗೂ ಸೇರಬೇಕು, ಸಾಮಾನ್ಯ ಜನರಿಗೂ ಸೇರಬೇಕು, ಇದು ಅವ್ರ ತಲೆಯಲ್ಲಿತ್ತು. ನನ್ನ ಒಂದು ಪಾಲು ಪೂರ್ತಿ ಹಾಕಿ ಏನೋ ಇದು ಮಾಡೋದಕ್ಕೆ ಅಲ್ಲದೇ ಇದ್ರೆ ಶಕ್ತಿ ಇಲ್ಲದೇ ಇದ್ರೂ ಅವ್ರು ಯಾವತ್ತೂ ತುಂಬ ಸಿನ್ಸಿಯರಾಗಿ ಅವರ ಹಣನ ಕಷ್ಟಪಟ್ಟು ದುಡ್ದಿರೋ ಹಣದಲ್ಲೇ ಅವರಿರೋದು, ಅವ್ರನ್ನ ನೋಡ್ಬೋದು ಇವತ್ತು. ಯಾವುದೇ ಇದಿರಲ್ಲ ಸರ್, ಅವ್ರಿಗೆ ಎಷ್ಟು ಬೇಕೋ ಅಷ್ಟು, ಲೈಫ್ ಅಷ್ಟೇ, ಮುಂದಕ್ಕೆ ಅದನ್ನು ಮಾಡು ಇದನ್ನು ಮಾಡು ಅದು ಯಾವುದೂ ಇರೋದಿಲ್ಲ ಅವ್ರ ಹತ್ರ. ಆಗಿದ್ದಾಗ ಒಂದು ಸಣ್ಣ ಇದನ್ನು ಭಾಗನ ಸಮಾಜ ಸೇವೆಗೆ ಅಂತ ಎತ್ತಿಡಬೇಕು ಅಂತ ಅಂದ್ಕೊಂಡ್ರು. ಅದೇ ರೀತಿ ಅವರು ಈ ಥರದೊಂದು ಏನಾದರೂ ಮಾಡಿ ಅಂತ, ಏನಾದರೂ ನನ್ನ ಒಂದು ಸಣ್ಣ ಭಾಗ ಜನಗಳಿಗೆ ಸೇರಲಿ ಅಂತ.